ನೆನ್ನೆ ನೋಡಿದ್ದೀನಿ ರಿಪಬ್ಲಿಕ್ ಅನ್ನುವಂಥ ಮಾತನ್ನು ಉಪಯೋಗ ಮಾಡಿದ್ದಾರೆ. ಮೂರು ತಲೆಮಾರಿನ ರಿಪಬ್ಲಿಕ್ ಯಾರು ನಡೆಸಿದ್ದಾರೆ, ಯಾರನ್ನ 10 ವರ್ಷದಿಂದ ಮನೇಲಿ ಕೂಡಿಸಿದ್ದಾರೆ, ಯಾಕೆ ಕೂಡಿಸಿದ್ದಾರೆ ಅನ್ನೋದಕ್ಕೆ ಇನ್ನಾದರೂ ಸ್ವಲ್ಪ ಬುದ್ಧಿ ಕತ್ಕೊಳ್ಳಿ ಅಂತೇಳಿ. ಇದೇ ಅಹಂಕಾರ ಮುಂದುವರೆದ್ರೆ ನಾನು ಎಲ್ಲಾದರೂ ಹೋಗಲಿ ಅಂತ ಸುಮ್ಮನೆ ಬಿಟ್ಟಿದೆ. ಭಾಳಷ್ಟು ಇಷ್ಟು ವರ್ಷಗಳು ಭಾಳ ಸೈಲೆಂಟಾಗಿದ್ದರು, ಯಾಕೆಂದರೆ ಎಲ್ಲ ಕೇಸುಗಳಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ದೇವಸ್ಥಾನಗಳು ಬಿಟ್ಟಿಲ್ಲ, ಸರ್ಕಾರಿ ಆಸ್ತಿಗಳು ಬಿಟ್ಟಿಲ್ಲ, ಸರ್ಕಾರಿ ಆಸ್ತಿಗಳಲ್ಲಿ ಸೈಟ್ ಮಾಡಿ ಮಾರಾಕಿದ್ದೀರಿ. ನಿಮ್ಮ ಹತ್ರ ನಾನು ನೀತಿ ಪಾಠ ಕಲಿಬೇಕಾ? ಯಾವ ಮುಖ ಇಟ್ಕೊಂಡು ಮಾತಾಡ್ತೀರಿ ನನ್ನ ಬಗ್ಗೆ? ನಾನಾಗಲಿ ನನ್ನ ಕುಟುಂಬ ಆಗಲಿ ನನ್ನ ಜೀವನದಲ್ಲಿ ಸರ್ಕಾರಿ ಆಸ್ತಿಯನ್ನಾಗಲಿ ಸರ್ಕಾರಿ ಜಮೀನು 1 ಇಂಚ್ ಇಲ್ಲಿವರೆಗೂ ನಾವೇನಾದರೂ ಮಾಡ್ಕೊಂಡಿದ್ರೆ ತೋರ್ಸಕ್ಕೆ ಹೇಳಿ. ನಿಮ್ಮದೆಲ್ಲ ಬಯಲಿಗೆಳಿತೀನಿ ಈಗ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ನಿನ್ನೆ ನಡೆದ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಚಿಂತಾಮಣಿ ಮಾಜಿ ಶಾಸಕ ಎಂಸಿ ಸುಧಾಕರ್ ಆರೋಗ್ಯ ಸಚಿವರ ವಿರುದ್ಧ ಕ್ರಷರ್ಗಳು ಮತ್ತು ಗಣಿಗಾರಿಕೆ ವಿಷಯದಲ್ಲಿ ಸುಧಾಕರ್ ಬಳ್ಳಾರಿ ಮಾದರಿ ರಿಪಬ್ಲಿಕ್ ಮಾಡಲು ಹೊರಟಿದ್ದಾರೆ ಎಂಬ ಆರೋಪ ಹೊರಿಸಿದ್ರು. ಇಂದು ಅದಕ್ಕೆ ಟಾಂಗ್ ನೀಡಿದ ಡಾಕ್ಟರ್ ಕೆ ಸುಧಾಕರ್, ನಾನು ರಿಪಬ್ಲಿಕ್ ಮಾಡುತ್ತಿಲ್ಲ, ಚಿಂತಾಮಣಿಯಲ್ಲಿ ಸುಧಾಕರ್ ಕುಟುಂಬ ಕಳೆದ 3 ದಶಕಗಳಲ್ಲಿ ಮಾಡಿರೋದು ರಿಪಬ್ಲಿಕ್, ಅವರು ಸರ್ಕಾರಿ ಜಮೀನುಗಳನ್ನು ಸೈಟುಗಳು ಮಾರಾಟ ಮಾಡಿರೋದು, ದೇವಸ್ಥಾನ ಮಠ ಮಾನ್ಯಗಳ ಆಸ್ತಿ ಪಾಸ್ತಿ ಕಬಳಿಸಿರುವುದು ಹತ್ತಿರದಲ್ಲಿಯೇ ಬಯಲಿಗಿಳಿಯುತ್ತೇನೆ. ನಾನಾಗಲಿ ನನ್ನ ಕುಟುಂಬದವರಾಗಲಿ 1 ಇಂಚು ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿರುವ ಬಗ್ಗೆ ಸಾಬೀತುಪಡಿಸಲಿ ನೋಡೋಣ ಎಂದು ಸವಾಲ್ ಎಸೆದರು. ಅವರು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಕಿಸಾನ್ ಸಂಘ ಏರ್ಪಡಿಸಿದ್ದ ಜಿಲ್ಲಾ ಅಭ್ಯಾಸ ವರ್ಗದಲ್ಲಿ ಪಾಲ್ಗೊಂಡು ರೈತರನ್ನುದ್ದೇಶಿಸಿ ಮಾತನಾಡಿದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುತ್ತಾ ಮಾತನಾಡಿದರು. ನೆನ್ನೆ ನೋಡಿದ್ದೀನಿ ರಿಪಬ್ಲಿಕ್ ಅನ್ನುವಂಥ ಮಾತನ್ನು ಉಪಯೋಗ ಮಾಡಿದ್ದಾರೆ. ಮೂರು ತಲೆಮಾರಿನ ರಿಪಬ್ಲಿಕ್ ಯಾರು ನಡೆಸಿದ್ದಾರೆ, ಯಾರನ್ನ 10 ವರ್ಷದಿಂದ ಮನೇಲಿ ಕೂಡಿಸಿದ್ದಾರೆ, ಯಾಕೆ ಕೂಡಿಸಿದ್ದಾರೆ ಅನ್ನೋದಕ್ಕೆ ಇನ್ನಾದರೂ ಸ್ವಲ್ಪ ಬುದ್ಧಿ ಕತ್ಕೊಳ್ಳಿ ಅಂತೇಳಿ. ಇದೇ ಅಹಂಕಾರ ಮುಂದುವರೆದ್ರೆ ನಾನು ಎಲ್ಲಾದರೂ ಹೋಗಲಿ ಅಂತ ಸುಮ್ಮನೆ ಬಿಟ್ಟಿದೆ. ಭಾಳಷ್ಟು ಇಷ್ಟು ವರ್ಷಗಳು ಭಾಳ ಸೈಲೆಂಟಾಗಿದ್ದರು, ಯಾಕೆಂದರೆ ಎಲ್ಲ ಕೇಸುಗಳಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ದೇವಸ್ಥಾನಗಳು ಬಿಟ್ಟಿಲ್ಲ, ಸರ್ಕಾರಿ ಆಸ್ತಿಗಳು ಬಿಟ್ಟಿಲ್ಲ, ಸರ್ಕಾರಿ ಆಸ್ತಿಗಳಲ್ಲಿ ಸೈಟ್ ಮಾಡಿ ಮಾರಾಕಿದ್ದೀರಿ. ನಿಮ್ಮ ಹತ್ರ ನಾನು ನೀತಿ ಪಾಠ ಕಲಿಬೇಕಾ? ಯಾವ ಮುಖ ಇಟ್ಕೊಂಡು ಮಾತಾಡ್ತೀರಿ ನನ್ನ ಬಗ್ಗೆ? ನಾನಾಗಲಿ ನನ್ನ ಕುಟುಂಬ ಆಗಲಿ ನನ್ನ ಜೀವನದಲ್ಲಿ ಸರ್ಕಾರಿ ಆಸ್ತಿಯನ್ನಾಗಲಿ ಸರ್ಕಾರಿ ಜಮೀನು 1 ಇಂಚ್ ಇಲ್ಲಿವರೆಗೂ ನಾವೇನಾದರೂ ಮಾಡ್ಕೊಂಡಿದ್ರೆ ತೋರ್ಸಕ್ಕೆ ಹೇಳಿ. ನಿಮ್ಮದೆಲ್ಲ ಬಯಲಿಗೆಳಿತೀನಿ ಈಗ. ಜಸ್ಟ್ ವೇಟ್. ಈ ವೇಳೆ ಮಾವು ಅಭಿವೃದ್ಧಿ ಮತ್ತು ಮಾರಾಟ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ಕಿಸಾನ್ ಸಂಘದ ಪದಾಧಿಕಾರಿಗಳು, ನಗರಸಭಾ ಸದಸ್ಯರು, ಜಿಲ್ಲಾ ಮತ್ತು ತಾಲೂಕು ಮೋರ್ಚಾ ಮುಖಂಡರುಗಳು ಹಾಜರಿದ್ದರು. ಕ್ಯಾಮೆರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.